ಸಿಎಂ ರಾಜಕೀಯ ಕಾರ್ಯದರ್ಶಿ ಆತ್ಮಹತ್ಯೆಗೆ ಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಸೀಕ್ರೆಟ್ ಬಾಂಬ್ ಸಿಡಿಸಿದ್ದಾರೆ ಶಾಸಕ ಯತ್ನಾಳ್. ಸಿಎಂ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಆತ್ಮಹತ್ಯೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಸೀಕ್ರೆಟ್ ಬಾಂಬ್ ಅನ್ನ ಸಿಡಿಸಿದ್ದಾರೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್. ಇದು ದೊಡ್ಡ ಕಥೆ ಇದೆ, ಎಲ್ಲ ಘಟನಾವಳಿಗಳು ನನಗೆ ಚೆನ್ನಾಗಿ ಗೊತ್ತು, ಕಾಲ ಬಂದಾಗ ಎಲ್ಲವನ್ನು ನಾನು ಹೇಳ್ತೀನಿ ಅಂತ ಹೇಳಿ ಒಂದು ಹೊಸ ಬಾಂಬ್ ಹಾಕಿದ್ದಾರೆ ವಿಜಯಪುರದ ಶಾಸಕ ಯತ್ನಾಳ್. ಮುಖ್ಯಮಂತ್ರಿಗಳು ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಲಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ಯತ್ನಾಳ್ ಏನೋ ಮಾತಾಡಿದ್ದಾರೆ ಅಂದರೆ ಅದರ ಹಿಂದೆ ಏನೋ ಒಂದು ಇರಬೇಕು ಅನ್ನುವಂಥದ್ದು ಕೂಡ ರಾಜಕೀಯವಾದಂಥ ಚರ್ಚೆ. ಸಂಪುಟ ವಿಸ್ತರಣೆ ಬಳಿಕ ಎಲ್ಲವನ್ನ ಬಹಿರಂಗಪಡಿಸ್ತೇನೆ. ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ ಹೇಳಿಕೆಯನ್ನು ಯತ್ನಾಳ್ ಕೊಟ್ಟಿದ್ದಾರೆ. ಇದು ದೊಡ್ಡ ಕಥೆ ಅಂತೇಳಿ ವಿಜಯಪುರದಲ್ಲಿ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್. ಹೊಸ ಸೀಕ್ರೆಟ್ ಬಾಂಬನ್ನು ಸಿಡಿಸಿರುವಂಥದ್ದು ಇದು ಮೊದಲೆಲ್ಲ ಯತ್ನಾಳ್ ಅವರು ಈ ಹಿಂದೆ ಕೂಡ ಸಾಕಷ್ಟು ರಾಜಕೀಯವಾದಂಥ ಇಂಥ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ. ಅಲ್ಲಿ ಹೋಗಿ ಜಿಲ್ಲೆ ಕುಂಡಿರ್ಬೇಕು, ಏನೇನೋ ಇಟ್ಕೊಂಡು ಕುಂಡಿರ್ಬೇಕು. ಅವ್ರು ನಾನು ಬಂದಿಲ್ಲ, ಎಲ್ಲ ಘಟನೆಗಳು ನಾನು ಗೊತ್ತಿದೆ. ಕಾಲ ಬಂದಾಗ ಎಲ್ಲಾನು ನಾನು ಹೇಳ್ತೀನಿ. ಇದು ಭಾಳ ದೊಡ್ಡ ಕಥೆ ಇದೆ. ಇವರು ಮುಖ್ಯಮಂತ್ರಿಗಳ ಸಚಿವ ಸಂಪುಟ ರಚನೆ ಮಾಡಲಿ, ಅಲ್ಲಿ ನನ್ನ ವಿಚಾರಗಳನ್ನ ಹೇಳ್ತೀನಿ. ಮುಖ್ಯಮಂತ್ರಿಗಳ ಮನೆಗೆ ಹೋಗಲ್ಲ, ವಿಜಯೇಂದ್ರ ಬಾಗಿಲಿಗೆ ಮನೆಗೆ ಹೋಗಲ್ಲ, ಬಾಗಿಲಿಗೆ ಹಂಗೆ ಅಲ್ಲಿ ಹೋಗಿ ಜಿಲ್ಲೆ ಕುಂಡಿರ್ಬೇಕು, ಏನೇನೋ ಇಟ್ಕೊಂಡು ಕುಂಡಿರ್ಬೇಕು. ಅವ್ರು ನಾನು ಬಂದಿಲ್ಲ, ಎಲ್ಲ ಘಟನೆಗಳು ನಾನು ಗೊತ್ತಿದೆ. ಕಾಲ ಬಂದಾಗ ಎಲ್ಲಾನು ನಾನು ಹೇಳ್ತೀನಿ. ಇದು ಭಾಳ ದೊಡ್ಡ ಕಥೆ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಗುರುರಾಜ, ಯತ್ನಾಳ ಇದೇ ಮೊದಲೆಲ್ಲ ಬಾಂಬ್ ಸಿಡಿಸಿರುವಂಥದ್ದು, ಈಗ ಮತ್ತೊಂದು ಸೀಕ್ರೆಟ್ ಬಾಂಬ್ ಸಿಡಿಸಿದ್ದಾರೆ, ಇದೆಲ್ಲದರ ಹಿಂದಿನ ಸೀಕ್ರೆಟ್ ಏನಿರಬಹುದು ಅಂತ? ಪ್ರಭು, ಏನಂತಂದ್ರೆ ಇವತ್ತು ವಿಜಯಪುರದಲ್ಲಿ ಒಂದು ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಯತ್ನಾಳ್ ಅವರು ಆ ಬಳಿಕ ಒಂದು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ನೀಡಿರುವಂತದ್ದು. ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಎನ್ ಆರ್ ಸಂತೋಷ್ ಅವರ ಆತ್ಮಹತ್ಯೆ ಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಯನ್ನು ಕೇಳಿದಾಗ ಇದರ ಹಿಂದೆ ಬಹಳ ದೊಡ್ಡದೊಂದು ಕಥೆ ಇದೆ, ಅದನ್ನ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿರುವಂತದ್ದು. ಹಾಗಾಗಿ ಯತ್ನಾಳ್ ಅವರ ಹೇಳಿಕೆಗೆ ಮಹತ್ವ ಪಡೆದಿರುವಂತದ್ದು. ಕೆಲ ದಿನಗಳಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ರು, ಇದರ ಹಿಂದೆ ಸಿಡಿ ಕೈವಾಡ ಇರಬಹುದು ಅನ್ನೋ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಈಗ ಸ್ವತಃ ಸ್ವಪಕ್ಷದವರೇ, ಸ್ವಶಾಸಕರೇ ಹಾಗೂ ಹೈಕಮಾಂಡ್ಗೆ ಬಹಳ ಹತ್ತಿರವಾಗಿರುವಂತಹ ಯತ್ನಾಳ್ ಅವರ ಈ ಹೇಳಿಕೆ ಈಗ ಬಿಜೆಪಿ ಪಕ್ಷದಲ್ಲಿ ಒಂದು ರೀತಿಯಿಂದ ಆಂತರಿಕವಾಗಿ ತಳಮಳವನ್ನು ಉಂಟು ಮಾಡಿರುವಂಥದ್ದು. ಯಾಕಂದ್ರೆ ವಿರೋಧ ಪಕ್ಷದವ್ರು ಹೇಳಿದ್ರೆ ಅದು ಸಹಜವಾಗಿ ಅದು ವಿರೋಧ ಪಕ್ಷ ಹೇಳಿದೆ ಅಂತೇಳಿ ಸುಮ್ಮನಾಗಬಹುದು. ಆದ್ರೆ ಆಡಳಿತ ಪಕ್ಷದ ಶಾಸಕ, ಅದು ಹೈಕಮಾಂಡ್ಗೆ ನೇರವಾಗಿ ಸಂಪರ್ಕದಲ್ಲಿರುವಂತಹ ಶಾಸಕರೇ ಈ ರೀತಿ ಮಾತು ಹೇಳಿರೋದ್ರಿಂದಾಗಿ ಈಗ ಬಿಜೆಪಿಯಲ್ಲಿ ಒಂದು ರೀತಿಯಿಂದ ತಳಮಳ ಉಂಟಾಗಿರುವಂಥದ್ದು. ಯತ್ನಾಳ್ ಅವರು ಯಾಕೆ ಹೇಳಿದ್ರು ಮತ್ತೆ ಮುಂದೆ ಯಾವ ರೀತಿ ಇದ್ರ ಬಗ್ಗೆ ಹೇಳಿಕೆಯನ್ನು ನೀಡಲಿದ್ದಾರೆ ಅನ್ನೋದು ಈಗ ಬಿಜೆಪಿ ನಾಯಕರಲ್ಲಿ ಒಂದು ರೀತಿಯಿಂದ ಕುತೂಹಲ ಉಂಟಾಗಿರುವಂಥದ್ದು. ಪ್ರಭು, ಅಂದ್ರೆ ಈಗ ಗುರುರಾಜ್ ಈ ಹಿಂದೆ ಕೂಡ ಸಾಕಷ್ಟು ಇಂಥ ಅಚ್ಚರಿಯಾದಂಥ ಹೇಳಿಕೆಗಳನ್ನ ಕೊಟ್ಟಿದ್ರು ಅವರು ಸಂಪುಟ ವಿಸ್ತರಣೆ ಪುನಾರಚನೆ ವಿಚಾರದಲ್ಲಿ, ಬಟ್ ಸಂತೋಷ್ ವಿಚಾರದಲ್ಲಿ ಹೇಳಿದ್ದಾರೆ ಅಂದ್ರೆ ಅದ್ರ ಹಿಂದೆ ಏನೋ ಗುಟ್ಟಿರಬೇಕು ಅನ್ನುವಂಥ ಚರ್ಚೆ ಈಗ ಏನು ಪ್ರಭು ಏನಂದ್ರೆ, ಕಳೆದ 12 ದಿನಗಳ ಹಿಂದೆ ವಿಜಯಪುರದಲ್ಲಿ ಒಂದು ಸೋಮಣ್ಣ ಅವರು ವಿಜಯಪುರಕ್ಕೆ ಆಗಮಿಸಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದಾದ ಬಳಿಕ ಯತ್ನಾಳ್ ಅವರಿಗೆ ಸಂಪುಟ ವಿಸ್ತರಣೆಯ ಸಮಯದಲ್ಲಿ ಯಾವಾಗುತ್ತೆ ಮತ್ತೆ ನಿಮ್ಗೆ ಯಾವಾಗ ಸಚಿವ ಸ್ಥಾನ ಸಿಗಬಹುದು ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ 25ರ ನಂತರ ನಾನು ಎಲ್ಲವನ್ನೂ ನಿಮ್ಮ ಮುಂದೆ ಬಹಿರಂಗಪಡಿಸ್ತೇನೆ, ಜೊತೆಗೆ ಎಲ್ಲವೂ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಅವರು ಉಪಚುನಾವಣೆಯ ಫಲಿತಾಂಶಕ್ಕಿಂತ ಮುಂಚೆನೇ ಈ ಮಾತನ್ನ ಹೇಳಿದ್ರು. ಹಾಗಾಗಿ ಅವರು ಹೇಳಿದ 25 ತಾರೀಕು ಅಂದ್ರೆ ಒಂದು 2-3 ದಿನಗಳ ಹಿಂದೆ ಈ ರೀತಿ ರಾಜಕೀಯ ಬೆಳವಣಿಗೆ ಉಂಟಾಗಿರೋದ್ರಿಂದ ಯತ್ನಾಳ್ ಅವರಿಗೆ ಬಹುತೇಕ ಎಲ್ಲವೂ ಮಾಹಿತಿ ಇರಬಹುದು ಅಂತೇಳಿ ಈಗ ಈ ಅವರ ಹೇಳಿಕೆಯಿಂದನೇ ಸ್ಪಷ್ಟವಾಗಿರುವಂತದ್ದು. ಹಾಗಾಗಿ ಮುಂದಿನ ಸಲ ಯತ್ನಾಳ್ ಅವರು ಯಾವ ರೀತಿ ಹೇಳಿಕೆಯನ್ನು ನೀಡ್ತಾರೆ ಅನ್ನೋದ್ರ ಮೇಲೆ ಈಗ ಬಿಜೆಪಿ ನಾಯಕರಿಗೆ ಒಂದು ರೀತಿ ಅರ್ವಾಗಿರುವಂತದ್ದು. ಅದ್ರ ಜೊತೆಗೆ ಇನ್ನೊಂದು ಹೇಳಿರುವಂತದ್ದು, ಯತ್ನಾಳ್ ಅವರು ಯಡಿಯೂರಪ್ಪ ಅವರು ಸಂಪುಟವನ್ನು ವಿಸ್ತರಣೆ ಮಾಡ್ಲಿ, ಯಾರ್ಯಾರು ಹೇಗೆ ಸಚಿವರಾಗ್ತಾರೆ ಅನ್ನೋದನ್ನ ನಾನು ನೋಡ್ತೇನೆ ಮತ್ತೆ ನಾನು ಎಲ್ಲವನ್ನು ತೋರಿಸ್ತೇನೆ ಎಲ್ರಿಗೂ ಅಂತ ಹೇಳಿರುವಂತದ್ದು. ಹಾಗಾಗಿ ಮತ್ತೆ ಇದು ಯಡಿಯೂರಪ್ಪನವರು ಮತ್ತೆ ಯತ್ನಾಳ್ ನಡುವಿನ ಒಂದು ಕಂದಕಕ್ಕೆ ಇದು ಕಾರಣವಾಗುವಂತ ಸಾಧ್ಯತೆ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಅದು ಕೂಡ ಸ್ವಪಕ್ಷದವರೇ, ಅದರಲ್ಲೂ ಕೂಡ ಬಿಜೆಪಿಯ ಹಿರಿಯ ಶಾಸಕರು ಹೈಕಮಾಂಡ್ನೊಂದಿಗೆ ಅತಿ ಅವಿನಾಭಾವ ನಂಟನ್ನು ಹೊಂದಿರುವಂಥ ಯತ್ನಾಳ್ ಅವರ ಈ ಹಿಂದಿನ ಹೇಳಿಕೆಯ ಮರ್ಮ ಏನಿರಬಹುದು ಅನ್ನೋದು ಕೂಡ ಈಗ ತಳಮಳಕ್ಕೆ ಶುರುವಾಗಿದೆ. ಈ